ಭರಾಟೆ ಬಂದಾಗಿದೆ ಅದರ ಸಿದ್ಧತೆ ಯಾವ ಹಂತದಲ್ಲಿದೆ ಮಾತನಾಡುತ್ತಾರೆ ನಮ್ಮ ಮೂವರು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ರಾಘವೇಂದ್ರ ಬೆಂಗಳೂರಿನಿಂದ ಅಣ್ಣಪ್ಪ ಬಾರ್ಕಿ ಬೆಳಗಾವಿಯಿಂದ ಸುರೇಶ್ ಮೈಸೂರಿನಿಂದ ಮೂರು ಜನಕ್ಕೂ ಆತ್ಮೀಯವಾದಂತ ಸ್ವಾಗತ ಈ ಮತ ಭರಾಟೆಯಲ್ಲಿ ಮತ ಸಂಗ್ರಾಮದಲ್ಲಿ ತಾವು ಮೂರು ಜನರೇನಿದ್ದೀರಿ ತಮ್ಮ ಪಾತ್ರವೂ ಕೂಡ ಬಹಳ ದೊಡ್ಡ ಮಟ್ಟದ್ದಿದೆ ಬೇರೆ ಬೇರೆ ಕಡೆಗಳಲ್ಲಿ ಅಭ್ಯರ್ಥಿಗಳು ಹೋದಾಗ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತರದ ವಿಧಿಮಾನಗಳು ಚಟುವಟಿಕೆಗಳು ಎಲ್ಲ ನಡೆದಾಗ ತಾವೆಲ್ಲ ಕೊಟ್ಟಂತ ಕೊಡುಗೆ ಬಹಳ ಅಭೂತಪೂರ್ವ ನಾವು ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಬೇಕಾಗಿದೆ ನಾನು ಅಣ್ಣಪ್ಪ ಬಾರ್ಕಿಯಿಂದ ಶುರು ಮಾಡ್ಕೊಳ್ತಾನೆ ಅಣ್ಣಪ್ಪ ಬೆಳಗಾವಿಯಲ್ಲಿ ಇದ್ದೀರಿ ಈ ಪ್ರಚಾರ ಮೈಕು ಸದ್ದು ಕಾರ್ಯಕರ್ತರು ಗದ್ದಲ ಗಲಾಟೆ ಘೋಷಣೆ ಆದು ಇದು ಮತ್ತೊಂದು ಎಲ್ಲ ಮುಗಿದಿದೆ ಇವಾಗ ಹೆಂಗಿದೆ ಬೆಳಗಾವಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುರಕ್ಷತೆ ಭದ್ರತೆ ಎಲ್ಲವೂ ಹೌ ಇಸ್ ಇಟ್ ಅಣ್ಣಪ್ಪ ಚಂದನ್ ಕಳೆದ 12 ದಿನಗಳಿಂದ ಅಬ್ಬರದ ಪ್ರಚಾರವನ್ನ ಮಾಡಿದಂತ ಎರಡೂ ರಾಷ್ಟ್ರೀಯ ಪಕ್ಷ ಮತ್ತು ಜೆಡಿಎಸ್ ನಾಯಕರು ಈಗ ಮಳೆ ಬಂದು ನಿಂತಂತಾಗಿದೆ ಎಲ್ಲವೂ ತಣ್ಣಗಾಗಿದೆ ಹೀಗಾಗಿ ಶಾಂತಿಯುತ ಮತದಾನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಮುಕ್ತವಾಗಿ ನಿರ್ಭೀತವಾಗಿ ಮತದಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಹೀಗಾಗಿ ಏನು ಗಡಿ ಜಿಲ್ಲೆ ಆಗಿರುವುದರಿಂದ ಪಕ್ಕದ ಮಹಾರಾಷ್ಟ್ರ ಮತ್ತು ಗೋವಾದ ಪೊಲೀಸ್ ಇಲಾಖೆಯ ಜೊತೆಗೆ ಚರ್ಚಿಸಿ ಕೊನೆಯ ಗಳಿಗೆಯಲ್ಲಿ ಏನು ಅಕ್ರಮ ನಡೆಯುತ್ತೆ ಅದನ್ನು ತಡೆಯಲಿಕ್ಕೆ ಚೆಕ್ ಪೋಸ್ಟ್ಗಳನ್ನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಇಬ್ಬರು ಕೂಡಿ ಚೆಕ್ ಪೋಸ್ಟನ್ನು ಸಿದ್ಧತೆ ಮಾಡಿಕೊಂಡಿರೋದು ಯಾವುದೇ ಕಾರಣಕ್ಕೂ ಏನು ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರಿ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥದ್ದು ಏನಂತ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನೆಂದರೆ ರಾಜ್ಯದ ಹೊರಗಡೆಯಿಂದ ಏನು ಬೇರೆ ಜಿಲ್ಲೆಯಿಂದ ಏನು ನಾಯಕರು ಬಂದಿದ್ದರು ಅವರು ಹಿಂದೆ ಜಿಲ್ಲೆಯನ್ನು ಬಿಟ್ಟು ಹೋಗಬೇಕು ಅವರ ಸ್ವಕ್ಷೇತ್ರಕ್ಕೆ ಹೋಗಬೇಕು ಅಂತೇಳಿ ಈಗಾಗಲೇ ಸೂಚನೆ ಆಗಿರುವಂಥದ್ದು ಜೊತೆಗೆ ಏನು ಬೂತ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ 200 ಮೀಟರ್ಗಿಂತ ಹೊರಗಡೆ ಅವರಿಗೆ ಟೇಬಲನ್ನು ಹಾಕಿರುತ್ತೆ ಅಲ್ಲಿ ಮಾತ್ರ ಅವರು ಇರಬೇಕು ಅನ್ನುವಂಥದ್ದು ಸೂಚನೆ ನೀಡಿರುವಂಥದ್ದು ಒಟ್ಟಾರೆ ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ ಸೂಕ್ಷ್ಮ ಏನು ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಕೇಂದ್ರ ಗೃಹ ರಕ್ಷಣಾ ದಳ ಇರ್ಬೋದು ರಾಜ್ಯ ಪೊಲೀಸ್ ಪಡೆ ಇರ್ಬೋದು ಹೀಗೆ ಹೊರ ರಾಜ್ಯದಿಂದ ಸೇರಿ 10,000 ಅಧಿಕ ಪೊಲೀಸರು ಈಗ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರುವಂಥದ್ದು ಚಂದನ್ ಫ್ಯಾಂಟಾಸ್ಟಿಕ್ ಮಾತನಾಡ್ತೀನಿ ನಾನು ಮತ್ತೆ ನಿಮ್ಮ ಹತ್ರ ರಾಘವೇಂದ್ರ 28 ಕಾನ್ಸ್ಟಿಟ್ಯೂನ್ಸೀಸ್ಗಳು ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ಅಂತೂ ಬೆಂಗಳೂರಿನ ಯಾವ ಗಲ್ಲಿ ನೋಡಿದ್ರೂ ಕೂಡ ನಿಮಗೆ ಪ್ರಚಾರದ ಭರಾಟೆನೆ ಕಾಣಿಸ್ತಾ ಇತ್ತು ಇಷ್ಟೋದ್ದ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇತ್ತು ವಾಹನ ಸವಾರರು ಪರದಾಡೋದು ಕಾಣಿಸ್ತಾ ಇತ್ತು ಮತ್ತೊಂದು ಕಡೆ ಟ್ರ್ಯಾಕ್ಟರ್ ರ್ಯಾಲಿ ಬೈಕ್ ರ್ಯಾಲಿ ಮತ್ತೊಂದು ರ್ಯಾಲಿ ಜೀಪ್ ರ್ಯಾಲಿ ಆಟೋ ರ್ಯಾಲಿ ಧ್ವನಿವರ್ಧಕ ನಮಗೆ ಅದು ಮಾಡಿ ಇದು ಮಾಡಿ ಅನ್ನುವ ಚರ್ಚೆ ಪ್ರಶ್ನೆ ಎಲ್ಲ ಅಣ್ಣಪ್ಪ ಬಾರ್ಕೆ ಹೇಳ್ದಂಗೆ ಮಳೆ ಜೋರಾಗಿ ಬಂದು ನಿಂತಂಗಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಟ್ ಈಸ್ ದ ಪ್ಲಾನ್ ಆಫ್ ಆ್ಯಕ್ಷನ್ ಹೆಂಗಿದೆ ಭದ್ರತೆ ಹೆಂಗಿದೆ ಸಿದ್ಧತೆ ಸದ್ಯದ ಪರಿಸ್ಥಿತಿ ಚಂದನ್ ಏನಂದ್ರೆ ಕಳೆದ March 30 ಚುನಾವಣಾ ಆಯೋಗ ಏನು ಚುನಾವಣಾ ದಿನಾಂಕವನ್ನು ನಿಗದಿ ಮಾಡುತ್ತೆ ಅಂದಿನಿಂದ ಇಂದು ಸಂಜೆ 6 ಗಂಟೆವರೆಗೂ ಸಹ ಏನು ನೀವು ಹೇಳ್ದಂಗೆ ಭರಾಟೆ ಭರ್ಜರಿ ಅಬ್ಬರ ಎಲ್ಲವೂ ಸಹ ಇತ್ತು ಕೆಲವೇ ನಿಮಿಷದ ಹಿಂದೆ ಎಲ್ಲದಕ್ಕೂ ಸಹ ಇದೀಗ ಕಂಪ್ಲೀಟ್ ಆಗಿ ಬಂದ್ ಆಗಿರ್ತಕ್ಕಂಥದ್ದು ಇನ್ನೇನಿದ್ರು ಮನೆ ಮನೆಗೆ ತೆರಳಿ ಸದ್ದಿಲ್ಲದೆ ಏನು ಅಭ್ಯರ್ಥಿಗಳೇನಿದ್ದಾರೆ ಅವರು ತಮ್ಮ ಪರ ಮತವನ್ನು ಹಾಕುವಂತೆ ಮತದಾರರನ್ನು ಕೇಳ್ಕೋಬಹುದು ವಿನಃ ಬಹಿರಂಗವಾಗಿ ಯಾವುದೇ ಕಾರಣಕ್ಕೂ ಸಹ ಪ್ರಚಾರ ಮಾಡೋಂಗಿಲ್ಲ ಇನ್ನು ಬೆಂಗಳೂರಿನ 28 ಕ್ಷೇತ್ರದ ವಿಷಯಕ್ಕೆ ಬಂದಿದ್ದಾದಲ್ಲಿ ಬೆಂಗಳೂರಿನಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕೂ ಮುನ್ನವೂ ಸಹ ಸಾಕಷ್ಟು ಕಾವೇರಿತ್ತು ಚುನಾವಣೆ ಅದೇ ರೀತಿ ಕಾವು ಕಳೆದ 45 ದಿನದಿಂದಲೂ ಸಹ ಬೆಂಗಳೂರಿನಲ್ಲಿ ಹೇಳಕ್ಕೆ ಆಗ್ತಿರಲಿಲ್ಲ ಅಂತಹ ದೊಡ್ಡ ಮಟ್ಟದ ಕಾವು ಅಂತಹ ದೊಡ್ಡ ಮಟ್ಟದ ಮತದಾನಕ್ಕೆ ಸಿದ್ಧತೆಗಳು ಸಹ ನಡೀತಾ ಇದ್ವು ಇದೀಗ ಚುನಾವಣಾ ಆಯೋಗ ಸಾಕಷ್ಟು ಅದ್ದಿನ ಕಣ್ಣನ್ನು ಬೆಂಗಳೂರಿನಂತಹ ಸಿಟಿ ಮೇಲೆ ಇಟ್ಟಿರ್ತಕ್ಕಂಥದ್ದು ಬೆಂಗಳೂರಿಗೆ ಎಂಟ್ರಿ ಆಗ್ತಕ್ಕಂತಹ ಎಲ್ಲೆಲ್ಲಿ ರೋಡ್ಗಳಿದ್ದಾವೆ ಹೊರ ರಾಜ್ಯಗಳಾಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ಅಕ್ಕಪಕ್ಕದ ಊರುಗಳಾಗಿರ್ಬೋದು ಎಲ್ಲೆಲ್ಲಿಂದ ಬರ್ತವೆ ಎಲ್ಲ ಕಡೆಯೂ ಸಹ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಚುನಾವಣಾ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕೋ ಆ ಎಲ್ಲ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂದರೆ ಹಣ ಮತ್ತು ಎಂಡದ ಪ್ರಭಾವ ಏನಿದೆ ಅದು ಮತದಾರರನ್ನು ಬದಲಾಯಿಸ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಇದೆ
ಆ ನಿಟ್ಟಿನಲ್ಲಿ ಎಲ್ಲದಕ್ಕೂ ಸಹ ಇದೀಗ ಬಂದನ್ನ ಮಾಡಿರತಕ್ಕಂಥದ್ದು, ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿಸಿರ್ತಕ್ಕಂಥದ್ದು, ಬಹಿರಂಗ ಪ್ರಚಾರವನ್ನು ಬಂದ್ ಮಾಡಿಸಿರ್ತಕ್ಕಂಥದ್ದು, ಕೇವಲ 6 ಗಂಟೆ ಒಳಗೆ ಎಲ್ಲ ಏನಿದ್ರು ನಿಮ್ಮ ಪ್ರಚಾರವನ್ನು ಮಾಡ್ಕೋಬೇಕು, ನಂತರ ನೀವು ಸ್ತಬ್ಧ ಆಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಎಲ್ಲ ಕ್ಯಾಂಡಿಡೇಟ್ಗಳು ಸಹ ಇದೀಗ ಬಂದ್ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಘಟಾನುಘಟಿ ನಾಯಕರು ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ರು, ಅವರೆಲ್ಲವೂ ಸಹ ತಮ್ಮ ಈಗ ಗಂಟು ಮೂಟೆಯನ್ನು ಕಟ್ಕೊಂಡು ತಮ್ಮ ತಮ್ಮ ಸ್ವಕ್ಷೇತ್ರಗಳಿಗೆ ಹೋಗುವಂತಹ ಅನಿವಾರ್ಯತೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾರೂ ಸಹ ಬೆಂಗಳೂರಿನ ಮತದಾರ ಬಿಟ್ಟರೆ ಬೇರೆ ಯಾರೂ ಸಹ ಇಲ್ಲಿ ಇರೋಂಗಿಲ್ಲ, ಯಾಕಂದರೆ ತಮ್ಮ ಪ್ರಭಾವವನ್ನು ಬೀರೋಂಗಿಲ್ಲ ಅನ್ನೋದು ಚುನಾವಣಾ ಆಯೋಗದ ಒಂದು ನೀತಿ ಸಮಿತಿಯಲ್ಲಿರ್ತಕ್ಕಂತಹ ಒಂದು ವರ್ಡು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಇದೀಗ ಗಂಟು ಮೂಟೆ ಕಟ್ಕೊಂಡು ತಮ್ಮ ತಮ್ಮ ಸ್ವಕ್ಷೇತ್ರಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಸಹ ಸಿಕ್ಕಿದೆ. ಒಟ್ಟಿನಲ್ಲಿ ಕಳೆದ 45 ದಿನಗಳಿಂದ ಬೆಂಗಳೂರಿನಲ್ಲಿ ನಡೆದಂತಹ ಅಬ್ಬರ ಆಡಂಬರ ಭರ್ಜರಿಗೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ಚಂದನ್. ರೈಟ್ ಸುರೇಶ್, ಮೈಸೂರಿನ ಪ್ರತಿನಿಧಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ತಾನೇ ಮೈಸೂರಿಗೆ ನಾನು ಕೂಡ ಬಂದಿದ್ದೆ, ತಾವು ಕೂಡ ಸಿಕ್ಕಿದ್ರಿ. ಯಾವ ರೀತಿ ಇತ್ತು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಎಲ್ಲಿ ನೋಡಿದ್ರಲ್ಲಿ ಕಾರ್ಯಕರ್ತರು, ಎಲ್ಲಿ ನೋಡಿದ್ರಲ್ಲಿ ಆಯಾ ಪಕ್ಷಗಳ ಬಾವುಟ, ಆಯಾ ಪಕ್ಷಗಳಿಗೆ ಸಂಬಂಧಪಟ್ಟಂಥ ಪ್ರಣಾಳಿಕೆ, ಭಿತ್ತಿಪತ್ರಗಳು, ಬೇರೆ ಬೇರೆ ಮತ್ತೊಂದು ಮಗದೊಂದು ಅಣ್ಣಪ್ಪ, ಭಾಳ ಬ್ಯೂಟಿಫುಲ್ ಪದ ಒಂದನ್ನು ಬಳಸಿದ್ರು ರಾಘುಗದನ್ನು ಹೇಳ್ತಾ ಇದ್ದೆ ನಾನು. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂದು ಒಂದೇ ಸಲಕ್ಕೆ ನಿಂತಂಗೆ ಆಗೋಯಿತು 6 ಗಂಟೆಗೆ ಅಂತ. ಮೈಸೂರಲ್ಲೂ ಅದೇ ಪರಿಸ್ಥಿತಿ, ಐ ಆಮ್ ವೆರಿ ಶೋರ್. ಆದರೆ ಸಿದ್ಧತೆ, ಭದ್ರತೆ ಎಲ್ಲವೂ ಹೆಂಗಿದೆ ಸುರೇಶ್? ನಿಜಕ್ಕೂ ಪ್ರಮುಖವಾಗಿ ಮೈಸೂರು ಅಂದ್ರೆ ಈ ಬಾರಿ ಅತಿ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟಿಸಿರತಕ್ಕಂಥದ್ದು ವರ್ಣಾ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಅಲ್ಲಿ ಮಾಜಿ ಸಿಎಂ ಸ್ಪರ್ಧೆ ಮಾಡಿರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಜ್ಯದ ಎಲ್ಲ ವಿಧಾನಸಭಾ ಚುನಾವಣೆಗೂ ಕೂಡ ಇಲ್ಲಿ ಮೈಸೂರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಪ್ರಮುಖವಾಗಿ ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿ 57,000 ಯುವ ಮತದಾರರು ಮತದಾನವನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಇದು ಬಹಳ ವಿಶೇಷ. 57,000 ಯುವ ಮತದಾರರೇನಿದ್ದಾರೆ, ಇವರಿಗಾಗಿ 11 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಯೂತ್ ಬೂತ್ಗಳನ್ನ ಕೂಡ ಮಾಡ್ಲಾಗಿರ್ತಕ್ಕಂಥದ್ದು, ಅದು ಮತ್ತೊಂದು ವಿಶೇಷ. ಮೈಸೂರಿನ 11 ವಿಧಾನಸಭಾ ಕ್ಷೇತ್ರದ ಚುನಾವಣೆ ಏನು 10 ತಾರೀಕು ನಡೀತದೆ. ಈ 10 ತಾರೀಕು ನಡೀತಕ್ಕಂಥ ಚುನಾವಣೆಗೆ ಮೈಸೂರು ಜಿಲ್ಲಾಡಳಿತ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ಉದ್ದೇಶದಿಂದ ಈಗ ಸುಮಾರು 5 ಗಂಟೆಗೆ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಲಾಗಿದೆ. ಸುಮಾರು 6 ಗಂಟೆಗೆ ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ಏನು ತೆರೆ ಬಿದ್ದಿದೆ, ನಾಳೆಯಿಂದ ಅಭ್ಯರ್ಥಿಗಳ ಮನೆ ಮನೆ ಪ್ರಚಾರ ಆರಂಭ ಆಗುತ್ತೆ. ಕಡೇ ಕ್ಷಣದ ಕಸರತ್ತನ್ನ ಮೈಸೂರು ಜಿಲ್ಲೆ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಕಡೇ ಕ್ಷಣದ ಕಸರತ್ತನ್ನ ಕೂಡ ಅಭ್ಯರ್ಥಿಗಳು ಮಾಡ್ತಾರೆ. ಮೈಸೂರಿನ ಜಿಲ್ಲಾಡಳಿತ ಇದಕ್ಕಾಗಿ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಾಗಿದೆ. ಏನು ಚೆಕ್ ಪೋಸ್ಟ್ ಗಳಿರ್ಬೋದು, ಮತ ಕೇಂದ್ರಗಳಿರ್ಬೋದು, ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಮತದಾನದ ದಿನ ಏನು ಮೈಸೂರು ಜಿಲ್ಲೆಯಲ್ಲಿ 26,38,000 ಕ್ಕೂ ಹೆಚ್ಚು ಮತದಾರರನ್ನ ಮೈಸೂರು ಜಿಲ್ಲೆ ಹೊಂದಿದೆ. ಈ 26,38,000 ಮತದಾರರನ್ನ 100ಕ್ಕೆ 100ರಷ್ಟು ಮತದಾನವನ್ನ ಮಾಡಬೇಕು ಅನ್ನೋ ಒಂದು ಗುರಿಯನ್ನ ಮೈಸೂರು ಜಿಲ್ಲಾಡಳಿತ ಹೊಂದಿದೆ. ಹೀಗಾಗಿ ಸ್ವೀಪ್ ಸಮಿತಿ ಜೊತೆಗೆ ಮತದಾನವನ್ನ ಕಡ್ಡಾಯ ಮತದಾನವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿವಿಧ ರೀತಿಯಾದಂತಹ ಮೈಸೂರು ಜಿಲ್ಲಾಡಳಿತ ಏನು ಅರಿವು ಮೂಡಿಸಕಂತ ಕೆಲಸವನ್ನು ಕೂಡ ಮೈಸೂರು ಜಿಲ್ಲಾಡಳಿತ ಏನ್ ಮಾಡ್ತಾರೆ. ಈಗ 6 ಗಂಟೆಗೆ ಏನು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಅಂತಿಮ ಕ್ಷಣದ ಕಸರತ್ತನ್ನು ಕೂಡ ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಚಂದನ್ ಶರ್ಮಾ ಅಂತ, ಚಂದನ್ ಶರ್ಮಾ ನನ್ನ ಹೆಸರು. ಇಟ್ಸ್ ಓಕೆ, ತೊಂದ್ರೆ ಇಲ್ಲ.